ಹಾಯ್ ಎಲ್ಲರಿಗೂ ನಮಸ್ಕಾರ ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ ಜುಲೈ 19ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ ನಿಫ್ಟಿನಲ್ಲಿ 83 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ತು 19800ರ ಮೇಲ್ಗಡೆ ಈಗ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೆನ್ಸೆಕ್ಸ್ ಅಲ್ಲೂ ಕೂಡ 302 ಪಾಯಿಂಟ್ಗಳ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ 67000ದ ಲೆವೆಲ್ ಅನ್ನು ಸೆನ್ಸೆಕ್ಸ್ ಇವತ್ತು ಕ್ರಾಸ್ ಮಾಡಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 258 ಪಾಯಿಂಟ್ಗಳ ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಸೋ ಮಾರ್ಕೆಟ್ನ ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದೆ ಹಾಗೆ ಪ್ರತಿದಿನ ಹೊಸ ಒಂದು ಹೈ ನಮಗೆ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ತಿದೆ ಸೋ ಇದೆ ಒಂದು ಮೊಮೆಂಟಮ್ ಕಂಟಿನ್ಯೂ ಆದ್ರೆ ಇದೇ ವಾರದಲ್ಲಿ ನಿಫ್ಟಿ 50 20000ದ ಲೆವೆಲ್ ಅನ್ನು ಕೂಡ ಟಚ್ ಮಾಡುವಂತ ಚಾನ್ಸಸ್ ಇದೆ ರಿಲಯನ್ಸ್ ಅಲ್ಲೂ ಕೂಡ ಇವತ್ತು 1% ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು ಸೋ ರಿಲಯನ್ಸ್ ನ ಸ್ಟ್ರಾಂಗ್ ಮೊಮೆಂಟಮ್ ಕೂಡ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ನ ಅಪ್ಸೈಡ್ ಗೆ ಕಾರಣ ಆಗಿರುತ್ತೆ ಯಾಕೆಂದ್ರೆ ರಿಲಯನ್ಸ್ ಸೆನ್ಸೆಕ್ಸ್ ಮತ್ತೆ ನಿಫ್ಟಿಯಲ್ಲಿ ಹೆಚ್ಚಿನ ಒಂದು ವೇಟೇಜ್ ಅನ್ನು ಹೊಂದಿರುವಂತ ಕಂಪನಿ ಆಗಿರುತ್ತೆ ರಿಲಯನ್ಸ್ ನಿಫ್ಟಿಯಲ್ಲಿ 12% ಗೂ ಹೆಚ್ಚಿನ ವೇಟೇಜ್ ಅನ್ನು ಹೊಂದಿದೆ ಹಾಗೆ ರಿಲಯನ್ಸ್ ತಮ್ಮ ಫೈನಾನ್ಷಿಯಲ್ ಬಿಸ್ನೆಸ್ ಅನ್ನು ಸೆಪರೇಟ್ ಮಾಡ್ತಿದ್ದಾರೆ ಅದರಿಂದ ರಿಲಯನ್ಸ್ ನ ಶೇರ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಸೋ ರಿಲಯನ್ಸ್ ನ ಶೇರ್ ಪ್ರೈಸ್ ಅಡ್ಜಸ್ಟ್ ಆದಾಗ ಅದರ ಒಂದು ಎಫೆಕ್ಟ್ ಏನಿದೆ ನಿಫ್ಟಿ 50 ಮೇಲೆ ಬರುತ್ತಾ ಸೋ ಅದರ ಬಗ್ಗೆ ಡಿಸ್ಕಷನ್ ಮಾಡೋದಾದ್ರೆ ಜುಲೈ 20 ರಿಲಯನ್ಸ್ ನಿಂದ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಸೆಪರೇಟ್ ಆಗೋದಕ್ಕೆ ಅಂದ್ರೆ ಡಿಮರ್ಜ್ ಆಗೋದಕ್ಕೆ ರೆಕಾರ್ಡ್ ಡೇಟ್ ಆಗಿರುತ್ತೆ ನಾಳೆ ನಮಗೆ ರಿಲಯನ್ಸ್ ನ ಶೇರ್ ಪ್ರೈಸ್ ನಲ್ಲಿ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ ಸೋ ರಿಲಯನ್ಸ್ ನಲ್ಲಿ 150ರಿಂದ 200 ಪಾಯಿಂಟ್ ಗಳ ಡೌನ್ ಸೈಡ್ ಅಂದ್ರೆ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಕ್ಕಿದ್ರೆ ಅದರ ಎಫೆಕ್ಟ್ ಡೈರೆಕ್ಟ್ ಆಗಿ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ನ ಮೇಲೆ ಆಗುವಂತ ಚಾನ್ಸಸ್ ಇರೋದ್ರಿಂದ ಎನ್ಎಸ್ಸಿ ಒಂದು ಸ್ಪೆಷಲ್ ಪ್ರೀ ಓಪನಿಂಗ್ ಸೆಷನ್ ಅನ್ನು ಮಾಡ್ತಿದ್ದಾರೆ 9ರಿಂದ 10 ಗಂಟೆವರೆಗೂ ಈ ಒಂದು ಪ್ರೀ ಓಪನಿಂಗ್ ಸೆಷನ್ ಇರುತ್ತೆ ಇದು ಕೇವಲ ರಿಲಯನ್ಸ್ ಗೆ ಮಾತ್ರ ಅಪ್ಲಿಕೇಬಲ್ ಆಗಿರುತ್ತೆ ಸೊ ನಾಳೆ ರಿಲಯನ್ಸ್ 9:15ಕ್ಕೆ ಟ್ರೇಡಿಂಗ್ ಅನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದಿಲ್ಲ 9ರಿಂದ 10 ಗಂಟೆವರೆಗೂ ಪ್ರೀ ಓಪನಿಂಗ್ ಸೆಷನ್ ನಲ್ಲಿ ಅಡ್ಜಸ್ಟೆಡ್ ರಿಲಯನ್ಸ್ ಪ್ರೈಸ್ ಏನಿರುತ್ತೆ ಅದು ನಮಗೆ ನೋಡೋದಕ್ಕೆ ಸಿಗುತ್ತೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನ ಓವರ್ಆಲ್ ವ್ಯಾಲ್ಯೂಯೇಷನ್ ಏನಿದೆ ಅದರ ಬೇಸಿಸ್ ಮೇಲೆ ರಿಲಯನ್ಸ್ ನ ಶೇರ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ 10 ಗಂಟೆಯ ನಂತರ ನಾರ್ಮಲ್ ಆಗಿ ರಿಲಯನ್ಸ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಆಗೋದು ಕಾಣಿಸುತ್ತೆ ಮೊದಲಿಗೆ ನಿಫ್ಟಿ 50 ಯ 49 ಸ್ಟಾಕ್ ಗಳ ಪ್ರೈಸ್ ಏನಿದೆ ಅದರ ಬೇಸಿಸ್ ಮೇಲೆ ಇಂಡೆಕ್ಸ್ ನ ಕ್ಯಾಲ್ಕುಲೇಷನ್ ಆಗುತ್ತೆ ಹಾಗೆ ರಿಲಯನ್ಸ್ ನ ಅಡ್ಜಸ್ಟೆಡ್ ಪ್ರೈಸ್ ಅನ್ನು ಕನ್ಸಿಡರ್ ಮಾಡಿ ಇಂಡೆಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಸೋ ರಿಲಯನ್ಸ್ ನ ಪ್ರೈಸ್ ಅಡ್ಜಸ್ಟ್ಮೆಂಟ್ ಓವರ್ಆಲ್ ನಿಫ್ಟಿಗೆ ಯಾವುದೇ ರೀತಿಯ ಒಂದು ಇಂಪ್ಯಾಕ್ಟ್ ಅನ್ನು ತರೋದಿಲ್ಲ ನಾರ್ಮಲ್ ಆಗಿ 10 ಗಂಟೆಯ ನಂತರ ರಿಲಯನ್ಸ್ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಅಡ್ಜಸ್ಟೆಡ್ ಪ್ರೈಸ್ ಏನಿದೆ ಅದರ ಬೇಸಿಸ್ ಮೇಲೆ ನಿಫ್ಟಿ ಹಾಗೇನೆ ಸೆನ್ಸೆಕ್ಸ್ ನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗೋದ್ರಿಂದ ಹೆಚ್ಚಿನ ಒಂದು ಡಿಫ್ರೆನ್ಸ್ ನಮಗೆ ನಿಫ್ಟಿ 50 ಅಥವಾ ಸೆನ್ಸೆಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಸೋ ನಾಳೆ ಎಕ್ಸ್ಪೈರಿ ಡೇ ಕೂಡ ಆಗಿರೋದ್ರಿಂದ ಈ ಒಂದು ಅಡ್ಜಸ್ಟ್ಮೆಂಟ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ನ ಮೇಲೆ ಇಂಪ್ಯಾಕ್ಟ್ ತರಬಹುದು ಅಂತ ಬಹಳಷ್ಟು ಜನ ಅನ್ಕೊಂಡಿರ್ತಾರೆ ಬಟ್ ಆ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಇಂಪ್ಯಾಕ್ಟ್ ರಿಲಯನ್ಸ್ ನ ಡಿಮರ್ಜರ್ ನಿಂದ ಆಗೋದಿಲ್ಲ ಹಾಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ 150ರಿಂದ 200 ರೂಪಾಯಿಯ ವ್ಯಾಲ್ಯೂಯೇಷನ್ ಅಲ್ಲಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುವಂತ ಚಾನ್ಸಸ್ ಇದೆ ಹಾಗೆ ಸೆಪ್ಟೆಂಬರ್ ನ ವೇಳೆಗೆ ಈ ಒಂದು ಲಿಸ್ಟಿಂಗ್ ಆಗುವಂತ ಚಾನ್ಸಸ್ ಇರುತ್ತೆ 2853 ಅಲ್ಲಿ ರಿಲಯನ್ಸ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ 200 ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ರೆ 2650ರ ರೇಂಜ್ ನಲ್ಲಿ ರಿಲಯನ್ಸ್ ನಲ್ಲಿ ಟ್ರೇಡ್ ಆಗುವಂತ ಚಾನ್ಸಸ್ ಇರುತ್ತೆ ಈ 2650ರ ಪ್ರೈಸ್ ಏನಿದೆ ಅದನ್ನೇ ಕನ್ಸಿಡರ್ ಮಾಡಿಕೊಂಡು ಇಂಡೆಕ್ಸ್ ನ ಪ್ರೈಸ್ ಕ್ಯಾಲ್ಕುಲೇಟ್ ಆಗುತ್ತೆ ಸೊ ಇವತ್ತು ನೀವು ರಿಲಯನ್ಸ್ ನ ಶೇರ್ ಗಳನ್ನ ಬೈ ಮಾಡ್ಕೊಂಡಿದ್ರು ಕೂಡ ನಿಮಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನ ಶೇರ್ ಗಳು ಸಿಗುತ್ತೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎನ್ಟಿಪಿಸಿ ಇವತ್ತು ಟಾಪ್ ಗೇನರ್ ಆಗಿತ್ತು ಆಲ್ಮೋಸ್ಟ್ 3% ನ ಗೇನ್ ಎನ್ಟಿಪಿಸಿ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಸೊ ಇದಕ್ಕೆ ರೀಸನ್ ಎನ್ಟಿಪಿಸಿ ಅಲ್ಲಿ ಗೋಲ್ಡ್ಮನ್ ಸ್ಯಾಶಸ್ ಬುಲಿಶ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಸೊ ಇಂಡಿಯನ್ ಪವರ್ ಸೆಕ್ಟರ್ ನಲ್ಲಿ ಎನ್ಟಿಪಿಸಿ ಮೇಜರ್ ರೋಲ್ ಅನ್ನು ಪ್ಲೇ ಮಾಡ್ತಾರೆ ಹಾಗೆ ಪವರ್ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಎನ್ಟಿಪಿಸಿಗೆ ಪಾಸಿಟಿವ್ ಆಗಿರುತ್ತೆ ಹಾಗೆ ಇವರು ರಿನ್ಯೂವೇಬಲ್ ಸೋರ್ಸಸ್ ನ ಕಡೆ ಹೆಚ್ಚಿನ ಒಂದು ಗಮನವನ್ನ ಕೊಡ್ತಿದ್ದಾರೆ ಅಂದ್ರೆ ಸೋಲಾರ್ ಎನರ್ಜಿ ವಿಂಡ್ ಎನರ್ಜಿ ಇಂದ ಹೆಚ್ಚಿನ ಒಂದು ಪವರ್ ಜನರೇಷನ್ ನ ಬಗ್ಗೆ ಪ್ಲಾನ್ಸ್ ಇದೆ ಗ್ರೀನ್ ಎನರ್ಜಿ ಬಗ್ಗೆ ಹೆಚ್ಚಿನ ಒಂದು ಫೋಕಸ್ ಅನ್ನು ಹೊಂದಿದ್ದಾರೆ ಅದೆಲ್ಲ ಕೂಡ ಎನ್ಟಿಪಿಸಿಗೆ ಪಾಸಿಟಿವ್ ಆಗುತ್ತೆ ಅಂತ 265ರ ಟಾರ್ಗೆಟ್ ಪ್ರೈಸ್ ಅನ್ನು ಎನ್ಟಿಪಿಸಿಗೆ ಕೊಟ್ಟಿದ್ದಾರೆ ಇದರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿದೆ ಹಾಗೆ ಬಜಾಜ್ ಫೈನಾನ್ಸ್ ಕೂಡ 2% ಗೂ ಹೆಚ್ಚಿನ ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಡಸ್ಇಂಡ್ ಬ್ಯಾಂಕ್ ರೀಸೆಂಟ್ ಆಗಿ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು ಇಂಡಸ್ಇಂಡ್ ಬ್ಯಾಂಕ್ ಅಲ್ಲೂ ಕೂಡ ಇವತ್ತು 52-week ಹೈ ನಮಗೆ ನೋಡೋದಕ್ಕೆ ಸಿಕ್ತು ಅದಕ್ಕೆ ರೀಸನ್ ಬ್ರೋಕರೇಜಸ್ ಗಳು ಒಳ್ಳೆ ಒಂದು ರಿವೈಸ್ಡ್ ಟಾರ್ಗೆಟ್ಸ್ ಗಳನ್ನ ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ಕೊಟ್ಟಿದ್ದಾರೆ ನೋವಾಮಾ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಕ್ವಾರ್ಟರ್ 1 ರಿಸಲ್ಟ್ ನ ನಂತರ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದು 1620ರ ಶೇರ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ ಬಟ್ ಜೆಪಿ ಮಾರ್ಗನ್ ಇಂಡಸ್ಇಂಡ್ ಬ್ಯಾಂಕ್ ನಲ್ಲಿ ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಟ್ಟಿದ್ದು 1250ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ ಬಟ್ ಮಾರ್ಗನ್ ಸ್ಟಾನ್ಲಿ ಮತ್ತೆ ಸಿಟಿ ಕಡೆಯಿಂದ ಒಳ್ಳೆ ಒಂದು ಬುಲಿಶ್ ಟಾರ್ಗೆಟ್ಸ್ ಗಳು ನೋಡೋದಕ್ಕೆ ಸಿಗ್ತದೆ ಮಾರ್ಗನ್ ಸ್ಟಾನ್ಲಿ 1800ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ರೆ ಸಿಟಿ 1630ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ ಸೊ ಒಳ್ಳೆ ಒಂದು ಪಾಸಿಟಿವ್ ರಿಸಲ್ಟ್ ನ ನಂತರ ಸ್ಟಾಕ್ ಪ್ರೈಸ್ ನಲ್ಲಿ ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿದೆ ಅಲ್ಟ್ರಾಟೆಕ್ ಸಿಮೆಂಟ್ ಹಾಗೆ ಬಜಾಜ್ ಫೆನ್ಸರು ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಇವತ್ತು ಕೊಟ್ಟಿದೆ ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಇಂಡಲ್ಕೊ ನೋಡೋದಕ್ಕೆ ಸಿಕ್ತು ಇಂಡಲ್ಕೊ ನಲ್ಲಿ 1% ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ ಟಿಸಿಎಸ್ ನಲ್ಲೂ ಕೂಡ ಒಳ್ಳೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕಳೆದ 2-3 ಟ್ರೇಡಿಂಗ್ ಸೆಷನ್ ಗಳಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು ಹೈಯರ್ ಲೆವೆಲ್ ನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ ಬಜಾಜ್ ಆಟೋ ಕೂಡ ಇವತ್ತು 0.7% ನಷ್ಟು ಕರೆಕ್ಟ್ ಆಗಿದೆ ಇರೋ
ಆಫ್ ಮಾರುತಿ ಸುಜುಕಿಯಲ್ಲೂ ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇವತ್ತಿನ ಎಫ್ಐಐ ಡಿಐ ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಡಿಐಎಸ್ ಕಡೆಯಿಂದ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತದೆ. 2,134 crore ಅಮೌಂಟ್ನ ನೆಟ್ ಸೆಲ್ಲಿಂಗ್ ಡಿಐಎಸ್ ಕಡೆಯಿಂದ ಬಂದಿದೆ. ಎಫ್ಐಎಸ್ ನ ಸ್ಟ್ರಾಂಗ್ ಬೈಯಿಂಗ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತದೆ. 1,165 crore ಅಮೌಂಟ್ನ ನೆಟ್ ಬೈಯಿಂಗ್ ಇವತ್ತು ಕೂಡ ಎಫ್ಐಎಸ್ ನ ಕಡೆಯಿಂದ ಬಂದಿದೆ. TV18 ಬ್ರಾಡ್ಕಾಸ್ಟ್ ನಲ್ಲಿ ಇವತ್ತು 8% ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಒಳ್ಳೆ ಒಂದು ಕ್ವಾರ್ಟರ್ ಒನ್ ರಿಸಲ್ಟ್ ಅನ್ನು ಇವರು ಡಿಕ್ಲೇರ್ ಮಾಡಿದ್ದಾರೆ. ಪ್ರಾಫಿಟ್ಸ್ 52% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಇವರ ರೆವಿನ್ಯೂ ನಲ್ಲೂ ಕೂಡ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. 151% ಇವರ ರೆವಿನ್ಯೂ ಜಂಪ್ ಆಗಿದೆ. ಇದಕ್ಕೆ ರೀಸನ್ ಜಿಯೋ ಸಿನಿಮಾದಲ್ಲಿ IPL ನ ಟೆಲಿಕಾಸ್ಟ್ ಏನಾಗಿತ್ತು, ಅದರಿಂದ TV18 ಬ್ರಾಡ್ಕಾಸ್ಟ್ ಒಳ್ಳೆ ಒಂದು ರೆವಿನ್ಯೂ ಅನ್ನ ಜನರೇಟ್ ಮಾಡಿದ್ದಾರೆ. ಮುಂದಿನ ಕ್ವಾರ್ಟರ್ ಗಳಲ್ಲಿ ರೆವಿನ್ಯೂ ಮತ್ತೆ ಫಾಲ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಪ್ರಾಫಿಟ್ ನಲ್ಲೂ ಕೂಡ ಫಾಲ್ ಬರುವಂತ ಚಾನ್ಸಸ್ ಇದೆ. ಹಾಗೆ ಇವರ ಅಡ್ವರ್ಟೈಸಿಂಗ್ ಎನ್ವಿರಾನ್ಮೆಂಟ್ ಏನಿದೆ ಅದು ಕೂಡ ಸಾಫ್ಟ್ ಆಗಿರೋದು ಕಾಣಿಸ್ತದೆ. ಯಾವುದೇ ರೀತಿಯ ಒಂದು ಹೆಚ್ಚಿನ ಗ್ರೋತ್ ನಮಗೆ ಅಡ್ವರ್ಟೈಸಿಂಗ್ ಬಿಸ್ನೆಸ್ ನಿಂದ ಕಾಣಿಸ್ತಿಲ್ಲ. ಸೊ ಕೆಲವೊಂದಿಷ್ಟು ನೆಗೆಟಿವ್ ಫ್ಯಾಕ್ಟರ್ಗಳು ಕೂಡ TV18 ಬ್ರಾಡ್ಕಾಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಒಳ್ಳೆ ಒಂದು ರಿಸಲ್ಟ್, ಒಳ್ಳೆ ಒಂದು ರೆವಿನ್ಯೂ ಪ್ರಾಫಿಟ್ಸ್ ಬಂದಿರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಐಪಿಒಗಳ ವಿಚಾರಕ್ಕೆ ಬಂದಾಗ ನೆಟ್ವೆಬ್ ಟೆಕ್ನಾಲಜೀಸ್ನ 3ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಓವರ್ಆಲ್ ಇಶ್ಯೂ 90 times ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ 220 times ಓವರ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. NIA ಕ್ಯಾಟಗರಿ 83 times ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ 19 times ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. ಎಂಪ್ಲಾಯಿ ಕ್ಯಾಟಗರಿ ಕೂಡ 55 times ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. ಟೋಟಲ್ 90 times ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. ಒಳ್ಳೆ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಂಟಿನ್ಯೂ ಆಗ್ತಿದೆ. ಅದರಿಂದ ಎಲ್ಲರೂ ಕೂಡ ಅಪ್ಲಿಕೇಶನ್ಸ್ಗಳನ್ನು ಹಾಕ್ತಿದ್ದಾರೆ. 10,800 ಹೆಚ್ಚಿನ ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ನೆಟ್ವೆಬ್ ಟೆಕ್ನಾಲಜಿಸ್ನ ಕಡೆಯಿಂದ ಇವತ್ತಿನ ದಿನ ನೋಡೋದಕ್ಕೆ ಸಿಗುತ್ತೆ. ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ ಅಲಾಟ್ಮೆಂಟ್ ಸ್ಟೇಟಸ್ ಆಲ್ರೆಡಿ ಬಂದಿದೆ. ಕೆಫಿನ್ ಟೆಕ್ನ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದಾಗುತ್ತೆ. ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಸ್ಟೇಬಲ್ ಆಗಿದೆ. 15 rupees ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ದು. ಲಿಸ್ಟಿಂಗ್ನಲ್ಲಿ 9,000 ಹೆಚ್ಚಿನ ಗೇನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಿಂದೂಸ್ತಾನ್ ಜಿಂಕ್ನಲ್ಲಿ ಗೌರ್ಮೆಂಟ್ ತಮ್ಮ ಕಂಪ್ಲೀಟ್ ಸ್ಟೇಕನ್ನು ಸೆಲ್ ಮಾಡಬೇಕು ಅಂತ ಇದ್ರು. ಗೌರ್ಮೆಂಟ್ ಹಿಂದೂಸ್ತಾನ್ ಜಿಂಕಲ್ಲಿ ಈಗ 29% ಸ್ಟೇಕನ್ನು ಹೋಲ್ಡ್ ಮಾಡ್ತಿದ್ದಾರೆ. ಅದನ್ನು ಸ್ಲೋ ಆಗಿ ಸೆಲ್ ಮಾಡುವಂಥ ಪ್ಲಾನ್ಸ್ ಇತ್ತು. ಬಟ್ ಜಿಂಕ್ನ ಪ್ರೈಸಸ್ ಫಾಲ್ ಆಗಿದ್ದರಿಂದ ಸ್ಟಾಕ್ ಪ್ರೈಸ್ನಲ್ಲೂ ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಅದರಿಂದ ಜಿಂಕ್ ಪ್ರೈಸ್ ರಿಕವರ್ ಆದಮೇಲೆ ತಮ್ಮ ಸ್ಟೇಕನ್ನು ಸೆಲ್ ಮಾಡುವಂಥ ಪ್ಲಾನ್ಸನ್ನು ಈಗ ಗೌರ್ಮೆಂಟ್ ಮಾಡ್ತಾ ಇದ್ದಾರೆ. ಹಿಂದೂಸ್ತಾನ್ ಜಿಂಕಲ್ಲಿ ವೇದಾಂತ 64% ಹೆಚ್ಚಿನ ಸ್ಟೇಕನ್ನು ಹೋಲ್ಡ್ ಮಾಡ್ತಾರೆ. ಹಾಗೆ ಗೌರ್ಮೆಂಟ್ನ ಕಡೆಯಿಂದ ಮಿಕ್ಕ ಸ್ಟೇಕನ್ನು ಕೂಡ ವೇದಾಂತ ಬೈ ಮಾಡುವಂಥ ಪ್ಲಾನ್ಸ್ಗಳನ್ನು ಹೊಂದಿದ್ದಾರೆ. ಬಟ್ ವೇದಾಂತ ಒಂದು ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಶೇರ್ಗಳನ್ನು ಬೈ ಮಾಡುವ ಪ್ಲಾನ್ಸನ್ನು ಹೊಂದಿದ್ದರೆ ಗೌರ್ಮೆಂಟ್ ಅತಿ ಹೆಚ್ಚಿನ ಪ್ರೈಸ್ನಲ್ಲಿ ಹಿಂದೂಸ್ತಾನ್ ಜಿಂಕಲ್ಲಿ ಸ್ಟೇಕ್ ಸೇಲ್ ಮಾಡುವಂಥ ಪ್ಲಾನ್ಸನ್ನು ಹೊಂದಿದ್ದಾರೆ. ಹಿಂದೂಸ್ತಾನ್ ಜಿಂಕ್ ಕಳೆದ 6 months 10% ಹೆಚ್ಚಾಗಿ ಕರೆಕ್ಟ್ ಆಗಿತ್ತು. ಇವತ್ತು ಸ್ವಲ್ಪ ರಿಕವರಿ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅವಂತಿ ಫೀಡ್ಸ್ನಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಬೆಳಗಿನ ಸೆಷನ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಇವರು ಪೆಟ್ ಫುಡ್ ಬಿಸ್ನೆಸ್ಗೆ ಎಂಟ್ರಿಯನ್ನು ತಗೋಬೇಕು ಅಂತ ಇದ್ದಾರೆ. ಅವ್ರದೇ ಆದ ಒಂದು ಸಬ್ಸಿಡರಿ ಕಂಪನಿಯನ್ನು ಕೂಡ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಅವಂತಿ ಪೆಟ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿ ಸ್ಟಾರ್ಟ್ ಆಗಿದೆ. ಇದು ಅವಂತಿ ಫೀಡ್ಸ್ನ ಸಬ್ಸಿಡರಿಯಾಗಿ ಕೆಲಸ ಮಾಡುತ್ತೆ. ಹಾಗೆ ಮುಂದಿನ 2 years ತಮ್ಮ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡುವಂಥ ಪ್ಲಾನನ್ನು ಕೂಡ ಅವಂತಿ ಫೀಡ್ಸ್ ಹೊಂದಿದ್ದಾರೆ. ಇದು ಹೆಚ್ಚಿನ ಒಂದು ರೆವೆನ್ಯೂ ಜನರೇಷನ್ಗೆ ಕಾರಣ ಆಗ್ಬೋದು ಅಂತ ಭಾಳಷ್ಟು ಬ್ರೋಕರೇಜಸ್ಗಳು ಅವಂತಿ ಫೀಡ್ಸ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಆವ್ರೇಜ್ ಟಾರ್ಗೆಟ್ಸ್ ನಮಗೆ 470 ನೋಡೋದಕ್ಕೆ ಸಿಗುತ್ತೆ. ಆದ್ರಿಂದ ಅವಂತಿ ಫೀಡ್ಸ್ನ ಶೇರ್ ಪ್ರೈಸ್ನಲ್ಲಿ ಇವತ್ತು ಒಳ್ಳೆ ಒಂದು ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಇನ್ಫೋಸಿಸ್ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ನ July 20 ಡಿಕ್ಲೇರ್ ಮಾಡ್ತಾರೆ. ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 14% ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಒಳ್ಳೆ ಒಂದು ರೆವಿನ್ಯೂ ಗೈಡೆನ್ಸನ್ನು ಕೂಡ ಕಂಪನಿ ಕೊಡುವಂಥ ಚಾನ್ಸಸ್ ಇರುತ್ತೆ. ಮೇಜರ್ ಆಗಿ ಇವರ ಡೀಲ್ ವಿನ್ಸ್ ಯಾವ ರೀತಿಯಲ್ಲಿ ಬರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಕ್ವಾರ್ಟರ್ 1 ಕಂಪೇರ್ ಮಾಡಿದಾಗ ಒಂದು ಫ್ಲಾಟ್ ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ಇನ್ಫೋಸಿಸ್ನ ಕಡೆಯಿಂದ ಕೂಡ ಇರುತ್ತೆ. ಸೊ ಓವರ್ಆಲ್ ಈ ಒಂದು ಕ್ವಾರ್ಟರ್ನಲ್ಲಿ 1,100 crore ಪ್ರಾಫಿಟ್ಸನ್ನು ಇನ್ಫೋಸಿಸ್ ಡಿಕ್ಲೇರ್ ಮಾಡುವಂಥ ಚಾನ್ಸಸ್ ಇರುತ್ತೆ. 2022 ಜೂನ್ನಲ್ಲಿ ಇವರು 5,360 crore ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದರು. ಇನ್ಫೋಸಿಸ್ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಒಳ್ಳೆ ಒಂದು ಡೀಲ್ ವಿನ್ಸನ್ನು ಇನ್ಫೋಸಿಸ್ ಡಿಕ್ಲೇರ್ ಮಾಡಿದ್ರೆ 1,500 ಪ್ರೈಸ್ ಬ್ಯಾಂಡನ್ನು ಕೂಡ ಇನ್ಫೋಸಿಸ್ ರೀಚ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಬಟ್ ಅಷ್ಟು ಒಳ್ಳೆಯ ಡೀಲ್ ವಿನ್ಸ್ ನಮಗೆ ನೋಡೋದಕ್ಕೆ ಸಿಗಲಿಲ್ಲ ಅಂದರೆ ಮತ್ತೆ ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ಬರುವಂಥ ಚಾನ್ಸಸ್ ಕೂಡ ಇದೆ. L&T ಫಿನಾನ್ಸ್ ಹೋಲ್ಡಿಂಗ್ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದರೆ ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ಡಬಲ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಕ್ವಾರ್ಟರ್ ಕೂಡ ಪ್ರಾಫಿಟ್ನಲ್ಲಿ 6% ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. 531 crore ಪ್ರಾಫಿಟ್ಸ್ ಅನ್ನು L&T ಫಿನಾನ್ಷಿಯಲ್ ಹೋಲ್ಡಿಂಗ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. 2022 ಜೂನ್ನಲ್ಲಿ ಇವರು 262 crore ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದರು. ಹಾಗೆ ಇವರ ಡೆಪಾಸಿಟ್ ಮತ್ತೆ ಲೋನ್ ಸೆಗ್ಮೆಂಟ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಸೊ ಈ ಒಂದು NBFC ಕಂಪನಿ ಒಳ್ಳೆ ಒಂದು ಕ್ವಾರ್ಟರ್ ಹಾಗೆ ಇಯರ್ ಆನ್ ಇಯರ್ ರಿಸಲ್ಟ್ ಡಿಕ್ಲೇರ್ ಮಾಡಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲೂ ಕೂಡ ಒಳ್ಳೆ ಒಂದು ಜಂಪ್ ಇವತ್ತಿನ ದಿನ ನೋಡೋದಕ್ಕೆ ಸಿಕ್ತು. 2.5% ಗೇನ್ ಒಂದಿಗೆ L&T ಫಿನಾನ್ಸ್ ಹೋಲ್ಡಿಂಗ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಫೆಡರಲ್ ಬ್ಯಾಂಕ್ 4,000 crore ಫಂಡ್ ರೈಸಿಂಗ್ನ ಪ್ಲಾನ್ಸ್ ಅನ್ನು ಹೊಂದಿದ್ರು. QIBಗಳಿಗೆ ಅಂದರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ಗಳಿಗೆ ಶೇರ್ಸ್ಗಳನ್ನು ಅಲಾಟ್ ಮಾಡಿ
4,000 ಕೋಟಿಯಷ್ಟು ಫಂಡ್ ರೈಸಿಂಗ್ ನ ಪ್ಲಾನ್ಸ್ ಇತ್ತು. ಸೊ ಆ ಒಂದು ಫಂಡ್ ರೈಸಿಂಗ್ಗೆ ಶೇರ್ ಪ್ರೈಸ್ ಅನ್ನ 132.59 ರೂಪಾಯಿ ಫೆಡರಲ್ ಬ್ಯಾಂಕ್ ಸೆಟ್ ಮಾಡಿದ್ದಾರೆ. ಇವತ್ತು ಫೆಡರಲ್ ಬ್ಯಾಂಕ್ 135ರ ಪ್ರೈಸ್ ನಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಇದೇ ಒಂದು ಕ್ಲೋಸಿಂಗ್ ಪ್ರೈಸ್ ನ ಅರೌಂಡ್ ನಲ್ಲೇನೆ ಫ್ಲೋರ್ ಪ್ರೈಸ್ ಕೂಡ ಸೆಟ್ ಆಗಿದೆ. ಸೊ ಕ್ಯೂಐಬಿಗಳು ಇಂಟ್ರೆಸ್ಟೆಡ್ ಇದ್ರೆ ಅವರು ಶೇರ್ಸ್ ಗಳನ್ನ ಬೈ ಮಾಡ್ಕೋತಾರೆ.